ನಮಸ್ಕಾರ ವೀಕ್ಷಕರಿ, ಪ್ರಿಯಾ ಶುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪಕ್ಕ 100% ರೆಸ್ಟೋರೆಂಟ್ನ ರುಚಿಯಲ್ಲಿ ಕಾಜು ಪನ್ನೀರ್ ಮಸಾಲ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಈ ಗ್ರೇವಿ ಮಾತ್ರ ತುಂಬಾ ಅದ್ಭುತವಾಗಿರುತ್ತೆ, ನಿಮಗೆ ರೆಸ್ಟೋರೆಂಟ್ಗಳಲ್ಲೂ ಸಿಗಲ್ಲ ಈ ಥರ ಟೇಸ್ಟ್, ಅಷ್ಟು ಟೇಸ್ಟಿಯಾಗಿರುತ್ತೆ. ನಾನು ತೋರಿಸಿರೋ ವಿಧಾನದಲ್ಲೇ ನೀವು ಮಾಡಿ ಸೂಪರಾಗಿ ಆಗುತ್ತೆ. ಇದ್ರ ಜೊತೆಗೆ ತಿನ್ನೋದಕ್ಕೆ ಸಾಫ್ಟ್ ಆ್ಯಂಡ್ ಪ್ಲಫಿ ಆಗಿರೋಂತಹ ಬಟರ್ ಕುಲ್ಚಾ, ಅದು ಕೂಡ ಪಕ್ಕ 100% ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮತ್ತು ತುಂಬಾ ಸುಲಭವಾದ ವಿಧಾನದಲ್ಲಿ ಕಡಿಮೆ ಸಮಯದಲ್ಲಿ ಮಾಡೋ ವಿಧಾನನ ನಾವಿವತ್ತು ಈ ವಿಡಿಯೋದಲ್ಲಿ ತಿಳ್ಕೊಬೋದು. ಹಾಗಾಗಿ ಪೂರ್ತಿ ವಿಡಿಯೋ ನೋಡ್ಕೊಳ್ಳೋಣ, ಬನ್ನಿ ಶುರು ಮಾಡೋಣ. ಬಟರ್ ಕುಲ್ಚಾ ಮಾಡೋದಕ್ಕೆ ನಾನು ಒಂದು ಬೌಲ್ನ ತಗೊಂಡಿದ್ದೀನಿ. ಈ ಬೌಲ್ಗೆ ನಾನು 2 ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವುದಾದ್ರೂ ಕಪ್ಪಿಂದ ಹಾಕ್ಕೊಳ್ಳಿ. 2 ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕಿದ್ಮೇಲೆ 1/2 ಟೀಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ, 1/2 ಟೀಸ್ಪೂನಷ್ಟು ಸಕ್ಕರೆ, 1/2 ಟೀಸ್ಪೂನಷ್ಟು ನಾನು ಅಡುಗೆ ಸೋಡಾನ ಹಾಕ್ಕೊಂಡಿದ್ದೀನಿ, 1/2 ಟೀಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲನೂ ನಾವು ಹಾಕಿದ್ಮೇಲೆ 1/2 ಕಪ್ಪಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಳ್ಬೇಕು. ಮೊಸರು ಸ್ವಲ್ಪ ಗಟ್ಟಿಯಾಗೇ ಇರಲಿ. 1-2-3 ಟೀಸ್ಪೂನಷ್ಟು ನಾನು ಬೆಣ್ಣೆಯನ್ನು ಕರಗಿಸ್ಕೊಂಡು ನಾನು ಹಾಕ್ಕೊಂಡಿದ್ದೀನಿ. ಇದರಿಂದ ತುಂಬ ಸಾಫ್ಟ್ ಆಗುತ್ತೆ ಕುಲ್ಚಾ. ಬೆಣ್ಣೆ ಕರಗಿಸಿರೋದ್ರಿಂದ ಸ್ವಲ್ಪ ಬಿಸಿ ಇದೆ, ಹಾಗಾಗಿ ನಾನು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೈನಲ್ಲಿ ಬೇಕಾದರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬಹುದು. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು, ನಾರ್ಮಲ್ ಆಗಿ ನೀವು ಚಪಾತಿ ಹಿಟ್ಟನ್ನು ಯಾವ ರೀತಿ ನಾದ್ಕೊಳ್ತಿರಲ್ಲ ಅದೇ ರೀತಿಯಾಗಿ ನಾದ್ಕೊಳ್ಳಿ. ಹಿಟ್ಟನ್ನು ತುಂಬ ಗಟ್ಟಿಯಾಗಿ ನಾದ್ಕೊಳ್ಳೋ ಅವಶ್ಯಕತೆ ಇಲ್ಲ, ಮೀಡಿಯಂ ಸಾಫ್ಟ್ ಆಗಿದ್ರೆ ಸಾಕು. ಒಂದು 5 ನಿಮಿಷಗಳ ಕಾಲ ನಾವು ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ. 5 ನಿಮಿಷ ನಾದಿದ್ಮೇಲೆ ಕೈಗೆ ಸ್ವಲ್ಪ ಎಣ್ಣೆಯನ್ನು ತಗೊಂಡು ಈ ರೀತಿ ಹಚ್ಚಿಬಿಡೋಣ. ಹಚ್ಚಿದ್ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ 1 ಗಂಟೆಗಳ ಕಾಲ ನಾವು ರೆಸ್ಟ್ ಮಾಡಲಿಕ್ಕೆ ಬಿಡಬೇಕಾಗತ್ತೆ. ಈಗ 1 ಗಂಟೆಗಳ ಕಾಲ ಆಗಿದೆ, ಹಿಟ್ಟು ಚೆನ್ನಾಗಿ ನೆಂದಿದೆ, ತುಂಬಾ ಸಾಫ್ಟಾಗಿ ಆಗಿದೆ. ಇದನ್ನು ಒಂದ್ಸಲ ಚೆನ್ನಾಗಿ ನಾದ್ಕೊಂಡು ನಾವು ಈ ಸೈಜ್ಗೆ ನಾವು ಉಂಡೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ದೊಡ್ಡ ಸೈಜಿನ ಉಂಡೆಗಳನ್ನ ಮಾಡಿ ಇಟ್ಕೊಳ್ಬೇಕಾಗತ್ತೆ. ನೋಡಿ, ಇದೇ ಥರ ಇದೇ ಸೈಜ್ನಲ್ಲೇ ನಾನು ಎಲ್ಲ ಉಂಡೆಗಳನ್ನ ನಾನು ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಉಂಡೆಗಳನ್ನ ಮಾಡಿ ಇಟ್ಕೊಂಡ್ಮೇಲೆ ನಾವು ಮತ್ತೆ 1/2 ಗಂಟೆಗಳ ಕಾಲ ನಾವು ನೆನೆ ಇಡಬೇಕಾಗತ್ತೆ. ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಹಾಗೆ ರೆಸ್ಟ್ ಮಾಡಲಿಕ್ಕೆ ಬಿಟ್ಬಿಡಿ. ಈಗ ನೋಡಿ, ಮತ್ತೆ 1/2 ಗಂಟೆಗಳ ಕಾಲ ಆಗಿದೆ. ಈಗ ನಾನು 1 ಉಂಡೆನ ತಗೊಂಡಿದ್ದೀನಿ, ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಚ್ಕೊಳ್ತಾ ಇದ್ದೀನಿ. ಈಗ ನಾವು ಇದನ್ನು ನಾರ್ಮಲ್ ಆಗಿ ನೀವು ಚಪಾತಿ ಯಾವ ರೀತಿಯಾಗಿ ಲಟ್ಟಿಸ್ಕೊಳ್ತಿರಲ್ಲ ಅದೇ ರೀತಿಯಾಗಿ ಲಟ್ಟಿಸ್ಕೊಳ್ಳಿ. ಆದರೆ ತುಂಬ ತೆಳ್ಳಗೆ ಅರಿಯೋದು ಬೇಡ, ಸ್ವಲ್ಪ ದಪ್ಪನೇ ಇರಲಿ. ಈ ಸೈಜ್ಗೆ ನಾವು ಲಟ್ಟಿಸ್ಕೊಂಡ್ರೆ ಸಾಕು. ಈಗ ನಾನು 1/2 ಟೀಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ, ನೀವು ಬೇಕಿದ್ರೆ ಕರಿ ಎಳ್ಳನ್ನು ಕೂಡ ಬಳಸ್ಬೋದು. 1/2 ಟೀಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೇಕು. ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ಮೇಲೆ ಈ ರೀತಿ ಲಟನ್ಗೆ ತೊಗೊಂಡು ಒಂದ್ಸಲ ಲಟ್ಟಿಸೋದ್ರಿಂದ ಎಲ್ಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಕುಲ್ಚಾಗೆ. ಈಗ ಕೈಗೆ ಸ್ವಲ್ಪ ನೀರನ್ನು ಮಾಡಿಕೊಂಡು ಕುಲ್ಚಾ ಮೇಲ್ಗಡೆ ಈ ಥರ ನೀರನ್ನು ಹಚ್ಕೊಳ್ಬೇಕಾಗುತ್ತೆ. ಬ್ರಷಿಂದ ಬೇಕಾದರೂ ಹಾಕ್ಕೊಳ್ಬೋದು ಅಥವಾ ಕೈಯಿಂದನೇ ಬೇಕಾದರೂ ಹಾಕ್ಕೊಳ್ಬೋದು. ಈಗ ನಾನು ಕುಲ್ಚಾನ ಕೈಗೆ ತೊಗೊಳ್ಬೇಕು, ಇನ್ನೊಂದು ಸೈಡ್ಗೂ ಕೂಡ ಇದೇ ರೀತಿ ನೀರನ್ನು ಹಚ್ಕೊಳ್ಬೇಕಾಗತ್ತೆ. 2 ಸೈಡ್ಗೂ ನೀರನ್ನು ಹಚ್ಚಿದ್ಮೇಲೆ ಈ ಪ್ಲೇನ್ ಸೈಡ್ ಇದೆಯಲ್ಲ, ಈ ಪ್ಲೇನ್ ಸೈಡ್ ನಮಗೆ ಇವಾಗ ತವ ಮೇಲೆ ಹೋಗಬೇಕಾಗತ್ತೆ. ನೋಡಿ, ತವ ಬಿಸಿ ಆಗಿದೆ, ಎಣ್ಣೆ ಏನೂ ಹಾಕಿಲ್ಲ ನಾನು. ಪ್ಲೇನ್ ಸೈಡ್ ಕುಲ್ಚಾ ನಾನು ತವ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಹಾಕಿದ ತಕ್ಷಣ ಇಮಿಡಿಯೇಟಾಗಿ ಕೈಗೆ ಸ್ವಲ್ಪ ನೀರನ್ನು ತಗೊಂಡು ಸುತ್ತ ನಾವು ಈ ರೀತಿಯಾಗಿ ನೀರನ್ನು ಚಿಮ್ಕಿಸ್ಕೊಳ್ಬೇಕಾಗತ್ತೆ. 1 ಟೀಸ್ಪೂನಷ್ಟು ನೀರನ್ನು ಚಿಮ್ಕಿಸಿದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಬಿಡಬೇಕಾಗತ್ತೆ. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅಲ್ಲಿ ಒಂದು ಸ್ಟೀಮ್ ಫಾರ್ಮ್ ಆಗುತ್ತೆ. ಆ ಸ್ಟೀಮ್ ಫಾರ್ಮ್ ಆಗೋದ್ರಿಂದ ಕುಲ್ಚಾ ಬೇಯೋದಕ್ಕೆ ಮತ್ತು ಕುಲ್ಚಾ ಸಾಫ್ಟ್ ಆಗೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಈಗ 1-30 ಸೆಕೆಂಡ್ಗಳಾದಮೇಲೆ ನಿಮಗೆ ಕುಲ್ಚಾ ಮೇಲ್ಗಡೆ ಬಬಲ್ಸ್ ಬರೋದು ಕಾಣಿಸುತ್ತೆ. ಬಬಲ್ಸ್ ಬರೋದು ಕಾಣಿಸಿದ ತಕ್ಷಣ ನಾವು ಲಿಡ್ನ ತೆಗಿಬೇಕಾಗತ್ತೆ. ನೋಡಿ, ಆಲ್ರೆಡಿ ಬಬಲ್ಸ್ ಬಂದಿದೆ, ಈಗ ಲಿಡ್ನ ತೆಗಿತಾ ಇದ್ದೀನಿ. ಈಗ ನಾನು ಇನ್ನೊಂದು ಸೈಡ್ಗೆ ನಾನು ಇದನ್ನು ಫ್ಲಿಪ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಒಳ್ಳೆ ಬಣ್ಣ ಬಂದಿದೆ. ಈಗ ಮತ್ತೆ ಅದೇ ರೀತಿ ಮೊದಲಿನ ಥರನೇ ಮತ್ತೆ 1 ಟೀಸ್ಪೂನಷ್ಟು ನೀರನ್ನು ಚಿಮ್ಕಿಸ್ಕೊಳ್ಳೋಣ ಸುತ್ತ. ಮತ್ತೆ ಲಿಡ್ನ ಕ್ಲೋಸ್ ಮಾಡಬೇಕಾಗತ್ತೆ. ಮತ್ತೆ 1-30 ಸೆಕೆಂಡ್ಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕು. ಈಗ 30 ಸೆಕೆಂಡ್ಗಳ ಕಾಲ ಆಗಿದೆ, ಎರಡೂ ಸೈಡ್ಗೂ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ನೋಡಿ ಯಾವ ರೀತಿ ಆಗಿದೆ ನಮ್ಮ ಕುಲ್ಚಾ ಅಂತ, ತುಂಬ ಒಳ್ಳೆ ಟೆಕ್ಸ್ಚರ್ ಕೂಡ ಬಂದಿದೆ. ನಿಮಗೆ ಪ್ಲೇನ್ ಕುಲ್ಚಾ ತಿನ್ಬೇಕನ್ಸಿದ್ರೆ ನೀವು ಇದೇ ರೀತಿಯಾಗಿ ತಿನ್ಬೋದು. ನೋಡಿ, ಇದೇ ರೀತಿ ಎಲ್ಲ ಕುಲ್ಚಾಗಳನ್ನ ಮಾಡ್ಕೊಳ್ಳಿ. ನಿಮಗೆ ಹೋಟೆಲ್ ಥರ ನಿಮಗೆ ಬಟರ್ ಕುಲ್ಚಾ ಬೇಕಿದ್ರೆ ಒಂದು ಬೌಲ್ಗೆ ನೀವು ಬೆಣ್ಣೆಯನ್ನು ಕರಗಿಸಿ ಇಟ್ಕೊಳ್ಬೇಕಾಗತ್ತೆ. ಕರಗಿಸ್ಕೊಂಡಿರೋ ಬೆಣ್ಣೆನ ನೀವು ಬ್ರಷಿಂದ ಅಥವಾ ಒಂದು ಸ್ಪೂನಿಂದ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ನೀವು ಬೆಣ್ಣೆನ ಹಾಕ್ಕೊಂಡ್ರೆ ರೆಸ್ಟೋರೆಂಟ್ನಲ್ಲೂ ಸಿಗೋ ಥರ ಬಟರ್ ಕುಲ್ಚಾ ನಿಮ್ಮ ಮನೆಯಲ್ಲೂ ಕೂಡ ರೆಡಿ ಆಗಿಬಿಡುತ್ತೆ. ನೋಡಿ, ಆ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಎಷ್ಟು ಗ್ಲಾಸಿ ಗ್ಲಾಸಿಯಾಗಿ ಕಾಣ್ತಾ ಇದೆ, ತುಂಬಾ ಸಾಫ್ಟಾಗಿ ಕೂಡ ಆಗಿದೆ. ಇದು ಎಷ್ಟು ಸಾಫ್ಟ್ ಆ್ಯಂಡ್ ಫ್ಲಫಿ ಆಗಿದೆ ಅಂತ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ.
ನೋಡಿ ಒಳಗಡೆ ಲೇಯರ್ ಯಾವ ರೀತಿಯಾಗಿ ಆಗಿದೆ ಅಂತ. ತುಂಬಾ ಸಾಫ್ಟ್ ಆಗಿದೆ, ತುಂಬಾ ಫ್ಲಫಿ ಆಗಿದೆ. ಇದನ್ನ ಮುರಿಯೋದಕ್ಕೆ ಸ್ವಲ್ಪನೂ ಕಷ್ಟ ಆಗೋದಿಲ್ಲ, ಸ್ವಲ್ಪನೂ ಜಿಗಿ ಆಗಿರೋದಿಲ್ಲ. ನೋಡಿ ಎಷ್ಟು ಸಾಫ್ಟ್ ಆಗಿದೆ, ಮನೆಯಲ್ಲಿ ಮಾಡಿರೋ ಕುಲ್ಚಾ ಅಂತ ಗೊತ್ತಾಗ್ಬಿಡುತ್ತೆ. ಇದು ಗ್ರೇವಿ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ, ಯಾವುದಾದ್ರೂ ಗ್ರೇವಿ ಜೊತೆಗೆ ನೀವು ಟ್ರೈ ಮಾಡ್ಬೋದು. ಇದನ್ನ ನೀವು ಪನ್ನೀರ್ ಮಸಾಲ ಗ್ರೇವಿ ಜೊತೆ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಖಂಡಿತ ಇಷ್ಟ ಆಗೇ ಆಗುತ್ತೆ. ಈ ಸಾಫ್ಟ್ ಬಟರ್ ಕುಲ್ಚಾ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಈಗ ನಾನು ತೋರಿಸ್ತಾ ಇರೋ ಎರಡನೇ ರೆಸಿಪಿ ಕಾಜು ಪನ್ನೀರ್ ಮಸಾಲ. ನಾನಿವತ್ತು ಒಂದು ಬೆಸ್ಟ್ ಪನ್ನೀರ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. COVID-19 ಹೆಚ್ಚಾಗಿರೋದ್ರಿಂದ ನಾವು ರೆಸ್ಟೋರೆಂಟ್ ಅಥವಾ ಡಾಬಾಗಳಿಗೆ ಹೋಗಿ ಊಟ ಮಾಡೋದಕ್ಕೆ ಆಗ್ತಿಲ್ಲ, ಹಾಗಾಗಿ ನಾವು ರೆಸ್ಟೋರೆಂಟ್ ಸ್ಟೈಲ್ನ ಫುಡ್ನ ಮನೆಯಲ್ಲೇ ಮಾಡ್ಕೊಂಡ್ರೆ ಸಖತ್ತಾಗಿರುತ್ತಲ್ವಾ. ಇವತ್ತಿನ ಸ್ಪೆಷಲ್ ರೆಸಿಪಿ ಕಾಜು ಪನ್ನೀರ್ ಮಸಾಲ. ಪಕ್ಕ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಗ್ರೇವಿ ಕೂಡ ತುಂಬಾ ಟೇಸ್ಟಿಯಾಗುತ್ತೆ. ಇದನ್ನ ನೀವು ಚಪಾತಿ, ಕುಲ್ಚಾ, ನಾನ್ ರೊಟ್ಟಿ ಯಾವ್ದ್ರ ಜೊತೆಗಾದರೂ ತಿನ್ಬೋದು, ಸಖತ್ತಾಗಿರುತ್ತೆ. ಬನ್ನಿ ಈ ರೆಸಿಪಿಯನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ನಾವೀಗ ನೋಡ್ಕೊಳ್ಳೋಣ. ಮೊದಲಿಗೆ ಈ ರೆಸಿಪಿಯನ್ನು ಮಾಡೋದಕ್ಕೆ ನಾನು 200 ಗ್ರಾಮ್ ಅಷ್ಟು ನಾನು ಪನ್ನೀರ್ನ ತಗೊಳ್ಬೇಕಾಗುತ್ತೆ. ಈ ಪನ್ನೀರ್ಗೆ ನಾನೀಗ ಒಂದು 2-3 ಮಸಾಲೆ ಹಾಕಿ ಮ್ಯಾರಿನೇಟ್ ಮಾಡಬೇಕು. 1/4 ಚಮಚ ಅರಿಶಿನ, 1/4 ಚಮಚದಷ್ಟು ಉಪ್ಪು, 1/4 ಚಮಚದಷ್ಟು ಅಚ್ಚಿ ಖಾರದ ಪುಡಿಯನ್ನು ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಒಂದಕ್ಕೊಂದು ಹಾರಿಸ್ಕೊಳ್ತಾ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಎಲ್ಲ ಕಡೆ ಉಪ್ಪು, ಖಾರ, ಅರಿಶಿನ ಈಕ್ವಲ್ ಆಗಿ ಮಿಕ್ಸ್ ಆಗುತ್ತೆ. ಈಗ ಇದನ್ನು ಒಂದು 15-30 ನಿಮಿಷಗಳ ಕಾಲ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಬಿಡಿ. ಇದು ಮ್ಯಾರಿನೇಟ್ ಆಗೋವರೆಗೂ ಒಂದು ಚಿಕ್ಕ ಮಿಕ್ಸರ್ ಜಾರಿಗೆ 2 medium-sized ಈರುಳ್ಳಿಯನ್ನು ತೆಳ್ಳಗೆ ಸ್ಲೈಸ್ ಮಾಡಿ ಹಾಗೆಯೇ ಹಾಕ್ಕೊಂಡು ಪೇಸ್ಟ್ ಮಾಡ್ತಾ ಇದ್ದೀನಿ. ಈರುಳ್ಳಿಯನ್ನು ಫ್ರೈ ಮಾಡ್ಕೊಂಡಿಲ್ಲ, ಹಾಗೆಯೇ ಕಟ್ ಮಾಡಿ ಪೇಸ್ಟ್ ಮಾಡಿಕೊಂಡ್ರೆ ಆಗೋಯಿತು. 2 medium-sized ಈರುಳ್ಳಿ ತೊಗೊಂಡಿದ್ದೀನಿ. ಈಗ ಈ ಈರುಳ್ಳಿ ಪೇಸ್ಟ್ ರೆಡಿ ಆಗಿದೆ. ಈರುಳ್ಳಿ ಪೇಸ್ಟ್ನ ಇದೇ ಮಿಕ್ಸರ್ ಜಾರ್ನಲ್ಲಿ ನಾವು ತೆಗೆದಿಟ್ಕೊಂಡು ಬಿಡೋಣ, ಆಮೇಲೆ ಗ್ರೇವಿಗೆ ಹಾಕ್ಕೊಳ್ತೀನಿ ನಾನು. ಈಗ ನಾನು ಇನ್ನೊಂದು ಮಿಕ್ಸರ್ ಜಾರ್ಗೆ ನಾನು 2 medium-sized ಟೊಮ್ಯಾಟೋನ ತೆಳ್ಳಗೆ ಸ್ಲೈಸ್ ಮಾಡಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಪೇಸ್ಟ್ ಮಾಡ್ಕೊಳ್ಬೇಕು. ಜೊತೆಗೆ 2 ಚಮಚದಷ್ಟು ಗೋಡಂಬಿಯನ್ನು ಕೂಡ ಇದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ. 1/4-5 ಲವಂಗ, 1 ಸಣ್ಣ ತುಂಡು ಚಕ್ಕೆ, ಒಂದೇ ಒಂದು ಏಲಕ್ಕಿಯನ್ನು ಕೂಡ ಹಾಕ್ಕೊಳ್ಳೋಣ, ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ. ಈ 3 ಪದಾರ್ಥಗಳನ್ನ ನಾವೀಗ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಬೇಕು, ನೀರೇನು ಸೇರಿಸೋ ಅವಶ್ಯಕತೆ ಇಲ್ಲ. ನೋಡಿ ಈ ರೀತಿಯಾಗಿ ನಾವು ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ಪೇಸ್ಟ್ನ ಕೂಡ ಇದೇ ಮಿಕ್ಸರ್ ಜಾರ್ನಲ್ಲಿ ಹಾಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ನಾನೊಂದು ಕಡಾಯಿ ತಗೊಳ್ತಾ ಇದ್ದೀನಿ. ಈ ಕಡಾಯಿಗೆ ನಾನು 2 ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ 1/4 ಕಪ್ಪಷ್ಟು ಅಂದರೆ 20 ಗ್ರಾಮ್ ಅಷ್ಟು ನಾನು ಗೋಡಂಬಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಕಾಜು ಪನ್ನೀರ್ ಮಸಾಲ ಅಲ್ವಾ, ಗೋಡಂಬಿ ತುಂಬಾ ಮುಖ್ಯ. ಹಾಗಾಗಿ 20 ಗ್ರಾಮ್ ಅಷ್ಟು ಗೋಡಂಬಿಯನ್ನು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ, ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ ಇದನ್ನು ತೆಗೆದು ಒಂದು ಸಪ್ರೇಟ್ ಬೌಲ್ನಲ್ಲಿ ಇಟ್ಕೊಂಡು ಬಿಡೋಣ. ನೋಡಿ ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ, ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು. ಈಗ ಉಳಿದಿರೋ ತುಪ್ಪದಲ್ಲೇ ನಾನು ಪನ್ನೀರ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಪನ್ನೀರ್ನ ನಾನು ಮ್ಯಾರಿನೇಟ್ ಮಾಡೋಕ್ಕಿಟ್ಟು 1/2 ಗಂಟೆ ಆಗಿದೆ. ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹೀರ್ಕೊಂಡಿರುತ್ತೆ. ಈಗ ನಾವು ಇದನ್ನು ಫ್ರೈ ಮಾಡಿ ಇಟ್ಬಿಟ್ರಂತೂ ಗ್ರೇವಿಗೆ ಹಾಕಿದ್ಮೇಲೆ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಇದನ್ನು ಒಂದು 5-6 ನಿಮಿಷಗಳ ಕಾಲ ನಿಧಾನವಾಗಿ ಈ ಥರ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಕೂಡ ಪೂರ್ತಿಯಾಗಿ ಫ್ರೈ ಆದಮೇಲೆ ಮತ್ತೆ ಅದೇ ಬೌಲ್ನಲ್ಲಿ ನಾವು ತೆಗೆದಿಟ್ಕೊಂಡು ಬಿಡೋಣ. ಈಗ ಮತ್ತೆ ಅದೇ ಕಡಾಯಿಗೆ ನಾನು 2 ಚಮಚದಷ್ಟು ನಾನು ಬೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೆಣ್ಣೆ ಜಾಗದಲ್ಲಿ ತುಪ್ಪ ಕೂಡ ಬಳಸ್ಕೊಳ್ಬೋದು, ತುಪ್ಪನೂ ಬೇಡ ಅಂದರೆ ನೀವು ಎಣ್ಣೆಯನ್ನೇ ಬಳಸ್ಕೊಳ್ಬೋದು, ಅದೇ ಬೆಣ್ಣೆ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಬೆಣ್ಣೆ ಪೂರ್ತಿಯಾಗಿ ಕರಗಿದ್ಮೇಲೆ ನಾನು ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಪೇಸ್ಟ್, ಆ ಈರುಳ್ಳಿ ಪೇಸ್ಟ್ನ ಇವಾಗ ಹಾಕ್ಕೊಳ್ಳೋಣ. ಪೂರ್ತಿ ಈರುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಈರುಳ್ಳಿ ಪೇಸ್ಟ್ನ ನಾವು ಒಂದು 5-6 ನಿಮಿಷಗಳ ಕಾಲ ಮೀಡಿಯಂ ಗ್ಯಾಸ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಪೇಸ್ಟ್ನ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಲ್ಲ, ನಮ್ಮ ಗ್ರೇವಿಯ ಟೇಸ್ಟ್ ಅಷ್ಟೇ ಚೆನ್ನಾಗಿದೆ. ಈ ರೆಸಿಪಿಯ ತುಂಬ ಇಂಪಾರ್ಟೆಂಟ್ ಪಾರ್ಟ್ ಅಂದರೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. 5 ನಿಮಿಷ ಆದಮೇಲೆ 1 ಚಮಚದಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಿದ್ದೀನಿ. ಅದರಲ್ಲೂ ಕೂಡ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಮತ್ತೆ 2-3 ನಿಮಿಷಗಳ ಕಾಲ ಗ್ಯಾಸ್ ಫ್ಲೇಮ್ನ ಲೋ ಆಗಿಟ್ಕೊಂಡು ನಾವೀಗ ಫ್ರೈ ಮಾಡ್ಕೊಳ್ಳೋಣ. ಈಗ 3 ನಿಮಿಷಗಳ ಕಾಲ ಆಯಿತು. ಆಗಲೇ ಟೊಮ್ಯಾಟೊ, ಗೋಡಂಬಿ ಮತ್ತು ಚಕ್ಕೆ ಲವಂಗ ಏಲಕ್ಕಿ ಪೇಸ್ಟ್ ಮಾಡ್ಕೊಂಡಿದ್ದಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದನ್ನು ಹಾಕಿದ್ಮೇಲೆ 1/4 ಚಮಚ ಅರಿಶಿನ, 1 ಚಮಚದಷ್ಟು ಧನಿಯಾ ಪುಡಿ, 1/4 ಚಮಚದಷ್ಟು ಉಪ್ಪನ್ನು ಹಾಕಿದ್ದೀನಿ. ಹಾಗೆಯೇ 1 ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕಿದ್ದೀನಿ. ನಾನು ಗರಂ ಮಸಾಲೆ ಪುಡಿ ಕೊನೆಯಲ್ಲಿ ಹಾಕ್ಕೊಳ್ತೀನಿ. ಈಗ ಈ ಎಲ್ಲ ಮಸಾಲೆ ಪುಡಿಗಳನ್ನ ಈ ಪೇಸ್ಟ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ. ಈ ಮಸಾಲೆ ಪುಡಿಗಳು ಕೂಡ ಚೆನ್ನಾಗಿ ಫ್ರೈ ಆಗಬೇಕು, ಅದರಲ್ಲಿರೋ ಹಸಿ ವಾಸನೆ ಕೂಡ ಹೋಗಬೇಕು. ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಲ್ಲ ಅಷ್ಟು ಚೆನ್ನಾಗಿ ಗ್ರೇವಿ ಆಗುತ್ತೆ. 1-5 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡುವಾಗ ಇದು ಹೊತ್ತುತ್ತಾ ಇದೆ ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ 2-3 ಚಮಚದಷ್ಟು ನೀವು ನೀರನ್ನು ಕೂಡ ಸೇರಿಸ್ಕೊಂಡು ನೀವು ಫ್ರೈ ಮಾಡಿ
ಮಾಡ್ಕೊಳ್ಬೋದು. ನೀವು ಆಗಲೇ ಮಿಕ್ಸರ್ ಜಾರ್ನಲ್ಲಿ ಪೇಸ್ಟ್ ಗ್ರೈಂಡ್ ಮಾಡಿದ್ರಲ್ಲ, ಅದೇ ಮಿಕ್ಸರ್ ಜಾರ್ಗೆ ಒಂದು 2-3 ಚಮಚದಷ್ಟು ನೀರನ್ನು ಹಾಕಿ ಆ ನೀರನ್ನು ನಾವು ಇದಕ್ಕೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಆಗ ನಮಗೆ 1-2 ನಿಮಿಷ ಎಕ್ಸ್ಟ್ರಾ ಫ್ರೈ ಮಾಡೋದಕ್ಕೆ ಟೈಮ್ ಸಿಗುತ್ತೆ, ಹೊತ್ತೋದು ಇಲ್ಲ. ನೋಡಿ, ನಾನು ಸುಮಾರು 5 ನಿಮಿಷಗಳಿಂದ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಒಳ್ಳೆ ಸುವಾಸನೆ ಕೂಡ ಬರ್ತಾ ಇದೆ. ಈಗ ನಾನು ಲಿಡ್ನ ಕ್ಲೋಸ್ ಮಾಡಿ 5 ನಿಮಿಷ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ತೀನಿ. 5 ನಿಮಿಷ ಕೂಡ ಆಗಿದೆ ನೋಡಿ, ಮೇಲೆ ಎಲ್ಲ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ. ಈ ರೀತಿ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆದಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಕಾಜು ಮತ್ತು ಪನ್ನೀರ್ನ ಎಲ್ಲ ಸೇರಿಸ್ಕೊಳ್ಬೋದು. ನೋಡಿ, ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಗೋಡಂಬಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ, ಜೊತೆಗೆ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದಲ್ಲ ಆ ಪನ್ನೀರ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/2 ಚಮಚದಷ್ಟು ಗರಂ ಮಸಾಲ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈ ಮೂಮೆಂಟಲ್ಲೇ ಗರಂ ಮಸಾಲ ಪುಡಿ ಹಾಕ್ಕೊಳ್ಳಿ. 1 ಕಪ್ಪಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಗ್ರೇವಿ ನಮಗೆ ಎಷ್ಟು ಗಟ್ಟಿ ಬೇಕು ಅಂತ ನೋಡಿಕೊಂಡು ಅದರ ಕನ್ಸಿಸ್ಟೆನ್ಸಿಗೆ ತಕ್ಕಂಗೆ ನೀವು ನೀರನ್ನ ಹಾಕ್ಕೊಳ್ಳಿ. ನಾನು 1 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಈಗ ಎಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ನಾವು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 8-10 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ. ಈಗ 8-10 ನಿಮಿಷ ಆಯಿತು, ನಮ್ಮ ಗ್ರೇವಿ ರೆಡಿ ಆಗಿದೆ. ಬಟ್ ಆದರೆ ಇದಕ್ಕೆ ಇನ್ನೂ ಕೆಲವು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕಬೇಕು. ನೋಡಿ, ಗ್ರೇವಿ ಈಗಲೇ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ, ತುಂಬಾ ಥಿಕ್ಕಾಗಿದೆ, ತುಂಬಾ ಕ್ರೀಮಿಯಾಗಿ ಕೂಡ ಆಗಿದೆ. ಈಗ ಇದನ್ನು ಇನ್ನೂ ಟೇಸ್ಟಿ ಮಾಡೋದಕ್ಕೆ ಇನ್ನೂ ಕೆಲವು ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಒಂದು 2-3 ಚಮಚದಷ್ಟು ನಾನು ಹಾಲಿನ ಕೆನೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಮಿಲ್ಕ್ ಕ್ರೀಮ್ ಇದ್ದರೆ ನೀವು ಅದನ್ನು ಕೂಡ ಬಳಸ್ಕೊಳ್ಬೋದು. ಹಾಲಿನ ಕೆನೆ ಅಂದರೆ ಮನೆಯಲ್ಲೇ ಈಸಿಯಾಗಿ ಸಿಗುತ್ತೆ, ಹಾಗಾಗಿ ಒಂದು 2-3 ಚಮಚದಷ್ಟು ಹಾಕ್ಕೊಂಡ್ರೆ ಈ ಗ್ರೇವಿಯ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ತುಂಬಾ ರಿಚ್ಚಾಗಿ ಕ್ರೀಮಿಯಾಗಿ ಪಕ್ಕ ಹೋಟೆಲ್ ಸ್ಟೈಲ್ನಲ್ಲೇ ಆಗಿಬಿಡುತ್ತೆ. ಹಾಲಿನ ಕೆನೆ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಒಳ್ಳೆ ಬಣ್ಣ ಕೂಡ ಬರುತ್ತೆ. ಹಾಲಿನ ಕೆನೆ ಹಾಕಿದ್ಮೇಲೆ ಒಂದು 2-3 ಚಮಚದಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಳ್ಳೋಣ. ಅದೇ ರೀತಿ ನಾವು ಕೊನೆಯಲ್ಲಿ 1 ಚಮಚದಷ್ಟು ನಾವು ಬೆಣ್ಣೆ ಹಾಕ್ಕೊಂಡ್ಬಿಟ್ರೆ ಆಹಾ, ಅದ್ರ ರುಚಿ ಕೇಳಲೇ ಬಿಡಿ, ಅಷ್ಟು ಚೆನ್ನಾಗಾಗುತ್ತೆ. ನಿಮ್ಮ ಹತ್ರ ಇದ್ದರೆ ಕಸೂರಿ ಮೇಥಿ ಕೂಡ ಒಂದು 1/2 ಚಮಚ ಹಾಕ್ಕೊಳ್ಳಿ, ಅದು ಕೂಡ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ಈಗ ಒಂದ್ಸಲ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಒಂದು 5-6 ನಿಮಿಷ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ದಮಸ್ಕೊಂಡ್ಬಿಟ್ರೆ ಆಯಿತು. ಪಕ್ಕ ರೆಸ್ಟೋರೆಂಟ್ ಶೈಲಿಯಲ್ಲಿ ಕಾಜು ಪನ್ನೀರ್ ಮಸಾಲ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಮೇಲೆ ಎಣ್ಣೆ ಕೂಡ ಬಿಟ್ಟಿದೆ. ಆಹಾ, ಗ್ರೇವಿಯ ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟಾಗಿದೆ, ನೋಡೋದಕ್ಕೇ ಗೊತ್ತಾಗ್ತಾ ಇದೆ ಎಷ್ಟು ಕ್ರೀಮಿಯಾಗಿ ಎಷ್ಟು ರಿಚ್ಚಾಗಿದೆ ಅಂತ. ಇದನ್ನು ನೀವು ಕುಲ್ಚಾ, ಚಪಾತಿ, ನಾನ್ ರೊಟ್ಟಿ ಜೊತೆ ತಿಂತಾ ಇದ್ರಂತೂ ತುಂಬಾ ಸಖತ್ತಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಮನೆಯಲ್ಲಿ ಇರೋರೆಲ್ಲ ತುಂಬಾ ಇಷ್ಟಪಡ್ತಾರೆ, ನಿಮ್ಮನ್ನ ಹೊಗಳಿ ಹೊಗಳಿ ಇಡೋದಂತೂ ಖಂಡಿತ. ಈ ಕಾಜು ಪನ್ನೀರ್ ಮಸಾಲ ರೆಸಿಪಿ ನಿಮ್ಗೆಲ್ಲರಿಗೂ ಇವತ್ತು ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ರಿಯಾ ಸುಚಿ ಚಾನಲ್ಗೆ ಲೈಕ್ ಮಾಡಿ, ಇನ್ನೂ ಹೆಚ್ಚಿನ ಹೊಸ ಹೊಸ ಸ್ಪೆಷಲ್ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಗ್ರೇವಿ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ, ಬೇಗ ಖಾಲಿ ಮಾಡ್ಬೇಕಂತ ಅನ್ನಿಸ್ತಿದೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.